ಶ್ರೀರಾಮ್ ಸಮರ್ಥ. ಇಂಗೋಲಿಯಲ್ಲಿ ವಾಮನರಾವ್ ಎಂಬ ದೊಡ್ಡ ಶ್ರೀಮಂತನಿದ್ದನು. ಅವನಿಗೆ ಅವನದೇ ಕುಲದಲ್ಲಿಯ ಒಬ್ಬ ಮನುಷ್ಯನು ಪಿಶಾಚ ರೂಪದಿಂದ ಬಾಧಿಸುತ್ತಿದ್ದನು. ವಾಮನರಾವನಿಗೆ ತಿಂಗಳುಗಟ್ಟಲೆ ಊಟ ಮಾಡಲಾಗುತ್ತಿರಲಿಲ್ಲ. ಅವನು ಏಳೆಗಾಮಕ್ಕೆ ಬಂದು ಶ್ರೀ ತುಕಾಮಾಯಿಗಳ ಹತ್ತಿರ ಇರತೊಡಗಿದನು. ಕಟ್ಟಿಗೆ ಒಡೆಯುವುದು, ನೀರು ತುಂಬುವುದು, ನೆಲ ಸಾರಿಸುವುದು ಮುಂತಾದ ಕೆಲಸಗಳನ್ನು ಅವನು 5 ವರ್ಷ ಮಾಡಿದನು. ಅನಂತರ ಒಂದು ದಿವಸ ಶ್ರೀ ತುಕಾಮಾಯಿಗಳು ಅವನ ಕಪಾಳಿಗೆ ಹೊಡೆದರು. ಅದರೊಂದಿಗೆ ಅವನ ಭೂತಬಾಧೆಯು ದೂರವಾಯಿತು. ವಾಮನರಾವನು ಮನೆಗೆ ಹೋಗಿ ತನ್ನ ವ್ಯವಹಾರವನ್ನು ನೋಡಿಕೊಳ್ಳತೊಡಗಿದನು. ಒಂದು ದಿವಸ ಶ್ರೀ ತುಕಾಮಾಯಿಗಳು ಏಳೆಗಾಮದಿಂದ ಲಘುಬಗೆಯಿಂದ ಇಂಗೋಲಿಗೆ ವಾಮನರಾವನ ಕಡೆಗೆ ಹೊರಟು ಬಂದರು. ಆಗ ಅವನ ಅಂತ್ಯಕಾಲವು ಸಮೀಪಿಸಿತ್ತು. 2 ದಿವಸ ಹೊಟ್ಟೆ ನೋವಿನ ನೆಪವಾಗಿ ವಾಮನರಾವನು ಶ್ರೀ ತುಕಾಮಾಯಿಗಳ ತೊಡೆಯ ಮೇಲೆ ದೇಹ ಬಿಟ್ಟನು. ಶ್ರೀ ತುಕಾಮಾಯಿಗಳು ಅವನ ಮಗನಿಂದ ಅಗ್ನಿ ಸಂಸ್ಕಾರ ವ್ಯವಸ್ಥಿತ ಮಾಡಿಸಿದರು. ಆದರೆ 3ನೇ ದಿವಸ ಬೆಳಗು ಮುಂಜಾನೆ ಸ್ವತಃ ಶ್ರೀ ತುಕಾಮಾಯಿಯವರೊಬ್ಬರೇ ಸ್ಮಶಾನಕ್ಕೆ ಹೋಗಿ ವಾಮನರಾವನ ಅಸ್ಥಿಗಳನ್ನು ಆರಿಸುತ್ತಾ ಕುಳಿತಿದ್ದರು. ಆಮೇಲೆ ಜನರು ಸ್ಮಶಾನದಲ್ಲಿ ಬಂದು ನೋಡಲು ಗುರುಗಳು ಶಿಷ್ಯನ ಅಸ್ಥಿಗಳನ್ನು ಆರಿಸುತ್ತಿರುವುದು ಕಾಣಿಸಿತು. ಶಿಷ್ಯನ ಮೇಲಿರುವ ಪ್ರೇಮವನ್ನು ನೋಡಿ ಎಲ್ಲರಿಗೂ ಕೌತುಕವೆನಿಸಿತು. ಏಳೆಗಾಂವದಲ್ಲಿಯ ದೇವಿಯ ದೇವಸ್ಥಾನ ಹಾಗೂ ವಿಸ್ತೀರ್ಣವಾದ ಆವರಣವನ್ನು ವಾಮನರಾವನೇ ಕಟ್ಟಿಸಿರುತ್ತಾನೆ. ಪಾಟೋದೆಯ ಸೀತಾರಾಮ್ ಪಂತನೆಂಬುವನಿಗೆ ಬಾಪು ಎಂಬ ಮಗನಿದ್ದನು. ಬಾಪು ಮಾತಾಪುರ ದೇವಿಯ ದರ್ಶನಕ್ಕೆ ಹೊರಟಿದ್ದನು. ಅವನು ದಾರಿಯಲ್ಲಿ ಶ್ರೀ ತುಕಾಮಾಯಿಗಳ ಹೆಸರು ಕೇಳಿ ಅವರ ದರ್ಶನಕ್ಕೆ ಹೋದನು. ಅವರನ್ನು ನೋಡಿದೊಡನೆ ಬಾಪುವಿನ ಮನಸ್ಸಿಗೆ ಸಮಾಧಾನವಾಯಿತು ಹಾಗೂ ಅವರಿಂದ ಅನುಗ್ರಹವನ್ನು ತೆಗೆದುಕೊಂಡನು. ಅವನಿಗೆ ಸೇವೆಗಾಗಿ ಏಳೆಗಾಂವದಲ್ಲಿ ಇರಲು ಅನುಮತಿ ದೊರೆಯಿತು. ಅವನು ಪ್ರತಿ ದಿವಸ ನೀರು ತುಂಬುವುದು, ಕಟ್ಟಿಗೆ ಒಡೆಯುವುದು, ಎಂದಲ ಬಳಿಯುವುದು, ದೇವರ ಪೂಜೆ ಮಾಡುವುದು, ಅಲ್ಲದೆ ಶ್ರೀ ತುಕಾಮಾಯಿಗಳ ಕಾಲೊತ್ತುವ ಸೇವೆಯನ್ನು ಮಾಡತೊಡಗಿದನು. ಬಾಪು ಎಷ್ಟೇ ಹೊತ್ತು ಕಾಲು ಒತ್ತಿದರೂ ಶ್ರೀ ತುಕಾಮಾಯಿಗಳು ಸಾಕು ಅನ್ನುತ್ತಿರಲಿಲ್ಲ. ಆದ್ದರಿಂದ ಅವನಿಗೆ ಯಾವಾಗಲೂ ಜಾಗರಣೆಯಾಗುತ್ತಿತ್ತು. ಇದೂ ಅಲ್ಲದೆ 2 ದಿವಸ ಉಪವಾಸವಿರಬೇಕಾಗಿ ಬರುತ್ತಿತ್ತು. ಏಕೆಂದರೆ ಅವನಿಗೆ ಮಠದಲ್ಲಿ ಊಟ ಕೊಡುತ್ತಿರಲಿಲ್ಲ ಹಾಗೂ ಭಿಕ್ಷೆಯನ್ನೂ ಬೇಡಗೊಡುತ್ತಿರಲಿಲ್ಲ. ಆದರೂ ಆ ಬಹದ್ದೂರನು ಸಂಪೂರ್ಣ 12 ವರ್ಷ ಇದೇ ರೀತಿ ಸೇವೆ ಮಾಡಿದ ಮೇಲೆ ಶ್ರೀ ತುಕಾಮಾಯಿಗಳು ಅವನ ಮೇಲೆ ಪ್ರಸನ್ನರಾದರು. ಒಂದು ದಿವಸ ಬಾಪು ಪೂಜೆ ಮಾಡುತ್ತಾ ಕುಳಿತಾಗ ಶ್ರೀ ತುಕಾಮಾಯಿಗಳು ಅಲ್ಲಿಗೆ ಬಂದು ಕೋಲಿನಿಂದ ಅವನ ತಲೆಗೆ 1 ಏಟು ಕೊಟ್ಟರು. ಆಗ ಅವನು ಸ್ಮೃತಿ ತಪ್ಪಿ ಬಿದ್ದನು. ಆದರೆ ಅದು ಮೂರ್ಛೆಯಾಗಿರದೆ ಸಮಾಧಿಯಾಗಿತ್ತು. ಅಂದಿನಿಂದ ಅವನ ಅವಸ್ಥೆಯೇ ಬೇರೆಯಾಯಿತು. ಶ್ರೀ ತುಕಾಮಾಯಿಗಳ ಕೇವಲ ಹೆಸರು ತೆಗೆದರೆ ಅವನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯುತ್ತಿದ್ದವು. ಕೆಲವು ದಿವಸಗಳಾದ ಮೇಲೆ ಶ್ರೀ ತುಕಾಮಾಯಿಗಳು ಬಾಪುನನ್ನು ಹತ್ತಿರ ಕರೆದು ತಾವಿನ್ನು ಹೋಗುವುದಾಗಿ ಹೇಳಿ ಮುಂದಿನ ವ್ಯವಸ್ಥೆಯ ಬಗ್ಗೆ ಕಲ್ಪನೆ ಕೊಟ್ಟರು ಹಾಗೂ ಬಾಪುವಿನ ತೊಡೆಯ ಮೇಲೆ ತಲೆಯಿಟ್ಟು ದೇಹ ಬಿಟ್ಟರು. ಶ್ರೀ ತುಕಾಮಾಯಿಗಳ ಜೀವಿತದಲ್ಲಿ ಕೃಪಾಪಾತ್ರರಾದ ಶಿಷ್ಯರಲ್ಲಿ ಬಾಪು ಕೊನೆಯ ಶಿಷ್ಯನಾಗಿದ್ದನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.